ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರುಚಿಕರವಾದ ಕಡಲೆಬೇಳೆ ವಡ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಭಾಳ ಈಸಿಯಾಗಿ ಮಾಡ್ಕೋಬೋದು. ಸಾಯಂಕಾಲ ಟೈಮು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಈಗ ಕಡಲೆಬೇಳೆ ತೊಗೊಂಡೇನಿ ರೀ ಒಂದು ಬಟ್ಲ. ಈಗ ನೋಡಿರಿ ಒಂದೊಂದು ಪಾತ್ರೆಗೆ ಹಾಕೋಣ ಹತ್ತೀನಿ. ಇದನ್ನು ಚಲೋ ಹೊತ್ನಾಗ ತೊಳ್ಕೊಬೇಕು ರೀ. ಚಲೋ ಹೊತ್ನಾಗ ತೊಳ್ಕೊಂಡು ನೀರು ಹಾಕಿ ಒಂದು ಗಂಟೆವರೆಗೂ ನಾವು ಹಂಗೆ ನೆನೆಯಕ್ಕೆ ಬಿಡ್ಬೇಕು ರೀ. ಈಗ ಒಂದು ಗಂಟೆ ಆದಮೇಲೆ ಮತ್ತೆ ನಾನು ತೋರಿಸ್ತೇನೆ ನಿಮಗೆ. ಈಗ ನೋಡಿರಿ ಒಂದು ಗಂಟೆ ಆಗೈತಿ, ಚಲೋ ಹೊತ್ನಾಗ ನೆಂದಾವು. ಈಗ ನೀರೆಲ್ಲ ತೊಗೊಂಬಿಡ್ಬೇಕು, ನೀರೆಲ್ಲ ತೆಗೆದಿಟ್ಕೊಂಡೀನಿ. ಹಿಂಗೆ ನೋಡಿರಿ ಈ ಥರ ಮುರಿಬೇಕು ಅಂದ್ರೆ ಚಲೋ ಹೊತ್ನಾಗಿ ನೆಂದಾವು ಅಂತ ಅರ್ಥ. ಇಷ್ಟಾದ್ರೆ ಸಾಕು, ಕಟ್ ಮಾಡಿದ್ರೆ ಕಟ್ ಆಗಬೇಕವು. ಅಷ್ಟಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ನಾನು ಮೆಣಸಿನ್ಕಾಯಿ ಹಾಕೊಂಡು ಹತ್ತೀನಿ. ಖಾರ ಜಾಸ್ತಿ ತಿನ್ನೋದಾದ್ರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ರಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮೊದಲು ನಾವು ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮೊದಲು. ಈಗ ಕಡ್ಲೆಬೇಳೆ ಹಾಕೋಣ ಹತ್ತೀನಿ. ಮುಕ್ಕಾಲು ಭಾಗ ಕಡ್ಲೆಬೇಳೆನ ಹಾಕ್ಕೋಬೇಕು. ಸ್ವಲ್ಪ ತೆಗೆದಿಡ್ಬೇಕು ನೋಡಿರಿ, ನಾನು ಸ್ವಲ್ಪ ತೆಗೆದಿಟ್ಕೊಂಡೇನಿ. ಈಗ ಇದನ್ನ ತರಿ ತರಿಯಾಗಿ ರುಬ್ಕೊಂಡು ಬರಬೇಕು. ಭಾಳ ಪೇಸ್ಟ್ ಮಾಡ್ಕೋಬೇಡ್ರಿ, ಈ ಥರ ರುಬ್ಕೋಬೇಕು ನೋಡಿರಿ. ತರಿ ತರಿಯಾಗಿ ರುಬ್ಕೊಂಡೇನಿ. ಈಗ ನಾವು ಮೊದಲು ತೆಗೆದಿಟ್ಟಿದ್ವಲ್ಲ ಕಡ್ಲೆಬೇಳೆ, ಅದರೊಳಗನೆ ಇದನ್ನ ಮಿಕ್ಸರ್ ಮಾಡಿರ್ತೀವಲ್ಲ, ಅದನ್ನ ತರಿ ತರಿಯಾಗಿ ಮಿಕ್ಸರ್ ಮಾಡಿರ್ತೀವಲ್ಲ ಕಡ್ಲೆಬೇಳೆ ಅದೆಲ್ಲ, ಅದನ್ನು ಇದ್ರೊಳಗೆ ಮಿಕ್ಸ್ ಹಾಕ್ಕೋಬೇಕು. ಈಗ ಹಾಕ್ಕೊಂಡು ನೆಕ್ಸ್ಟ್ ಚಲೋತ್ನಾಗ ಕಲಸ್ಕೋಬೇಕು ಇದನ್ನ. ಈ ಥರ ಯಾಕೆ ಮಾಡೋದಂದ್ರೆ ಗರಿ ಗರಿಯಾಗಿ ಬರ್ತಾವು, ಹಿಂಗಾಗಿ ಕಡ್ಲೆಬೇಳೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ದು ನಾನು. ಈಗ ಉಪ್ಪು ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು. ಆಮೇಲೆ ಅರಿಶಿನದ ಪೌಡ್ರ್ ಹಾಕ್ಕೊಳತ್ತೀನಿ. ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ತೊಗೊಂಡೇನಿ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ, ಚಲೋ ಇರ್ತೈತಿ. ಈಗ ಜೀರಿಗೆನೂ ಹಾಕ್ಕೊಳತ್ತೀನಿ ನೋಡಿರಿ, ಒಂದು ಟೀಸ್ಪೂನು. ನೀವು ರುಬ್ಬದ್ರಾಗ ಹಾಕ್ಕೋಬೋದು, ಇಲ್ಲಾಂದ್ರೆ ಆಮೇಲೆ ಹಾಕ್ಕೋಬೋದು. ನಾ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಸಣ್ಣಗೆ ಹೆಚ್ಚಿರಬೇಕು ಅಂದ್ರೆ ಚಲೋ ಆಗ್ತಾವೆ ಇವು. ತರಿ ತರಿಯಾಗಿ ರುಬ್ಕೊಂಡ್ರೆ ತುಂಬ ಗರಿ ಗರಿಯಾಗಿ ಬರ್ತಾವೆ ವಡಾ, ಹಿಂಗಾಗಿ. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೇನಿ. ಈಗ ಚಲೋ ಹೊತ್ನಾಗ ಕಲಸ್ಕೋಬೇಕ್ರಿ ಇದನ್ನ. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ, ಉಪ್ಪು ಕಡಿಮೆ ಅಂದ್ರೆ ಮತ್ತೆ ಹಾಕ್ಕೊಳ್ರಿ. ಜಾಸ್ತಿ ಹಾಕಿದ್ರೆ ತೆಗೆಯಕ್ಕೆ ಬರಲ್ಲ, ಅದಕ್ಕೆ ಮೊದಲು ಕಡಿಮೆ ಹಾಕ್ಕೋಬೇಕು ಉಪ್ಪನ್ನ. ಈಗ ನೋಡಿರಿ ವಡಾ ಟೈಪ್ ಮಾಡಿ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದಿ, ಕರಿಯಾಗತ್ತೆ ನೋಡಿರಿ. ಈಗ ಎಣ್ಣೆ ಚಲೋ ಹೊತ್ನಾಗ ಕಾಯಬೇಕು, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕರಿಬೇಕು ವಡಾನ. ಈ ಥರ ತಟ್ಟಬೇಕು ನೋಡಿರಿ, ಕಾಳು ಕಾಳು ಕಾಣಿಸ್ತಾವಲ್ಲ ನಿಮ್ಗೆ, ಹಿಂಗೆ ಇರಬೇಕು ಅಂದರೆ ತುಂಬ ಗರಿ ಗರಿಯಾಗಿ ಬರ್ತಾವು ವಡಾ. ಅದಕ್ಕೆ ನಾನು ಸ್ವಲ್ಪ ಕಾಳನ್ನ ತೆಗೆದಿಟ್ಕೊಂಡು ಆಮೇಲೆ ಮತ್ತೆ ಹಾಕ್ಕೊಂಡೇನಿ. ಈಗ ನೋಡಿರಿ ಎಣ್ಣೆ ಒಳಗೆ ಹಾಕಿ ಕರಿಯಾಕತ್ತೀನಿ. ಕಲರು ಕೆಂಪಾಗಬೇಕ್ರಿ ಇವು ಅಂದ್ರೆ ಚಲೋ ಆಗ್ತಾವು. ಹಸಿ ಬಿಸಿ ಇರ್ತಾವೆ, ಇಲ್ಲಾಂದ್ರೆ ಚಲೋ ಹೊತ್ನಾಗ ಕೆಂಪಾಗೋವರೆಗೂ ನಾವು ಕರಿಬೇಕಾಗ್ತಿತ್ತಿದ್ನ. ಈಗ ಅದೇ ಥರ ನಾನು ಎಲ್ಲನೂ ಮಾಡಿ ಹಾಕಾಕತ್ತೇನೆ ನೋಡಿರಿ. ಈಗ ವಡಾನ ಈಗ ರೆಡಿ ಮಾಡಿ ಇಟ್ಕೊಂಡೀನಿ. ಭಾಳ ರುಚಿ ಆಗ್ತಾವ್ರಿ ಇವು. ಯಾರಾದರೂ ಹೊಸದಾಗಿ ನೋಡಾತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ರೆಡ್ ಕಲರ್ ಒಳಗೆ ಸಬ್ಸ್ಕ್ರೈಬ್ ಅಂತ ಬರ್ದಿರ್ತೈತಿ, ಅದನ್ನ ಒತ್ತರಿ. ಆಮೇಲೆ ಗಂಟೆ ಚಿತ್ರ ಬರ್ತೈತಿ, ಅದನ್ನ ಬಾರಿಸ್ರಿ. ನನ್ನ ವಿಡಿಯೋಸ್ ಎಲ್ಲ ಬಂದು ನಿಮಗೆ ತಲುಪ್ತಾವು, ಅವಾಗ ನೀವು ನನ್ನ ರೆಸಿಪೀಸ್ನೆಲ್ಲ ನೋಡ್ಬೋದು ನೀವು. ಈಗ ನೋಡಿರಿ ತೆಗೆದಿಟ್ಕೊಂಡೇನಿ. ಅದೇ ಥರ ನಾನು ಎಲ್ಲನೂ ವಡಾನ ಮಾಡಿ ಎಣ್ಣೆ ಒಳಗೆ ಕರಿಯಾಕತ್ತೀನಿ ನೋಡ್ಬೋದು ನೀವು. ಈ ಥರ ಕಲರ್ ನೋಡಿರಿ, ಕೆಂಪು ಕಲರ್ ಆಗಬೇಕು ಅಂದ್ರೆ ತುಂಬ ಗರಿ ಗರಿಯಾಗಿ ಬರ್ತಾವು ವಡಾ. ಸಖತ್ತಾಗಿರ್ತಾವೆ ಟೀ ಟೈಮ್ನಾಗ, ಇವನ್ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸ್ತೈತಿ, ಅಷ್ಟು ಚಲೋ ಇರ್ತಾವೆ ನೋಡಿದ್ರಲ್ಲ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೊಂಡ್ರೆ ಹೋಗಿ ಬರ್ತೀನಿ ರೀ.